ಕನ್ನಡಿಗರ ಆರಾಧ್ಯ ದೈವ ಅಭಿಮಾನಿಗಳ ಪಾಲಿಗೆ ವರನಟ ಡಾ ರಾಜ್ಕುಮಾರ್. ಇದೇ 24 ವರ್ಷಗಳ ಹಿಂದೆ ಅಣ್ಣಾವ್ರನ್ನು ಅವರ ತೋಟದ ಮನೆಯಿಂದ ಕಾಡುಗಳ್ಳ ನರಹಂತಕ ವೀರಪ್ಪನ್ ಅಪಹರಣ ಮಾಡಿದ್ದ. ಈ ಸುದ್ದಿ ಬೆಳಕಾಗುವುದರೊಳಗೆ ಕಾಡ್ಬಿಚ್ಚಿನಂತೆ ಹಬ್ಬಿತ್ತು. ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಿತ್ತು. ಆಕ್ರೋಶ ಪ್ರತಿಭಟನೆಗಳು ಶುರುವಾಗಿದ್ದವು. ಅಣ್ಣಾವ್ರು ನಟನೆಯಿಂದ ದೂರವಿದ್ದ ಕಾಲವದು. ಹೀಗಾಗಿ ಬೆಂಗಳೂರಿನಲ್ಲಿ ಬೇಸರವಾದರೆ ತಮ್ಮ ಹುಟ್ಟೂರು ಗಾಜನೂರಿಗೆ ಹೋಗುತ್ತಿದ್ದರು. ಅಲ್ಲಿ ಕೆಲವು ದಿನಗಳು ಇದ್ದು ಬರುತ್ತಿದ್ದರು. ಅದು 2000ನೇ ಇಸವಿ ಜುಲೈ 30. ಡಾ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರೊಂದಿಗೆ ಹುಟ್ಟೂರು ಗಾಜನೂರಿಗೆ ಹೋಗಿದ್ದರು. ಈ ದಿನ ರಾತ್ರಿ ಅಣ್ಣಾವ್ರು ಊಟ ಮಾಡಿ ಕೂತಿದ್ದರು. ಈ ವೇಳೆ ವೀರಪ್ಪನ್ ತನ್ನ ಸಹಚರರೊಂದಿಗೆ ಬಂದು ಅಪಹರಣ ಮಾಡಿದ್ದ. ಸುಮಾರು 108 ದಿನಗಳ ಕಾಲ ಅಣ್ಣಾವ್ರು ಕಾಳ ವೀರಪ್ಪನ್ ಅವರೊಂದಿಗೆ ಕಾಡಿನಲ್ಲಿಯೇ ಇರಬೇಕಾಯಿತು. ಇಷ್ಟು ದಿನ ರಾಜ್ಯದಲ್ಲಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದರು. ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತಿದ್ದರು. ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ರಾಜ್ಕುಮಾರ್ ಕಾಡಿನಲ್ಲಿ ಬಂದಿಯಾಗಿದ್ದರು. ಆದರೆ ಮರಳುವಾಗ ವೀರಪ್ಪನ್ ಪ್ರೀತಿಯಿಂದ ಅಣ್ಣಾವ್ರಿಗೆ ಉಡುಗೊರೆಯೊಂದನ್ನು ಕೊಟ್ಟಿದ್ದ. ಆ ಉಡುಗೊರೆಯೇನು? ಬರುವ ದಿನ ನಡೆದಿದ್ದೇನು? ಅಣ್ಣಾವ್ರಿಗೆ ಹುಟ್ಟೂರಿನ ಮೇಲೆ ಬಲು ಪ್ರೀತಿ. ಹೀಗಾಗಿ ಗಾಜನೂರಿನ ತೋಟದ ಮನೆಗೆ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಸಂಬಂಧಿಯೊಂದಿಗೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಸುಳಿವು ಪಡೆದ ವೀರಪ್ಪನ್ ರಾತ್ರೋರಾತ್ರಿ ಅಪಹರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದ. ಇವರೊಂದಿಗೆ ಅಳಿಯ ಎಸ್ಎ ಗೋವಿಂದರಾಜು, ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ, ಸಂಬಂಧಿ ನಾಗೇಶ್ ಕೂಡ ಇದ್ದರು. ಇತ್ತ ವಿಷಯ ತಿಳಿಯುತ್ತಿದ್ದಂತೆ ರಾಜ್ಕುಮಾರ್ ಅಭಿಮಾನಿಗಳು ಪ್ರತಿಭಟನೆಗಳು ಶುರುವಾಗಿತ್ತು. ಚಿತ್ರರಂಗ ಬಂದ್ ಆಗಿತ್ತು. ರಾಜ್ಕುಮಾರ್ ಬಿಡುಗಡೆಗೆ ಬೇಡಿಕೆಗಳು ಹೆಚ್ಚಾಗುವುದಕ್ಕೆ ಶುರುವಾಗಿತ್ತು. ಇದೇ ಬೆನ್ನಲ್ಲೇ ಸತತ ಪ್ರಯತ್ನಗಳ ಬಳಿಕ ವೀರಪ್ಪನ್ ಜೊತೆ ಸಂಧಾನ ಯಶಸ್ವಿಯಾಗಿತ್ತು. ಸುಮಾರು 108 ದಿನಗಳ ಬಳಿಕ ರಾಜ್ಕುಮಾರ್ ಅನ್ನು ಬಿಡುವುದಕ್ಕೆ ವೀರಪ್ಪನ್ ಮುಂದಾಗಿದ್ದ. 200ನೇ ಇಸವಿಯ ನವೆಂಬರ್ 15ರಂದು ಅಣ್ಣಾವ್ರು ಬಿಡುಗಡೆಯಾಗಿದ್ದರು. ಸುಮಾರು 108 ದಿನಗಳ ಕಾಲ ಅಣ್ಣಾವ್ರ ಜೊತೆಯಲ್ಲಿ ವೀರಪ್ಪನ್ ಚೆನ್ನಾಗಿ ನೋಡಿಕೊಂಡಿದ್ದ. ಅಣ್ಣಾವ್ರನ್ನು ಯಾವಾಗಲೂ ದೊಡ್ಡವರು ಎಂದೇ ಕರೆಯುತ್ತಿದ್ದ. ಅವರಿಗೆ ದಿನನಿತ್ಯ ಬೇಕಿದ್ದ ಅಗತ್ಯ ಅವಶ್ಯಕತೆಗಳಿಗೆ ಸ್ಪಂದಿಸಿದ್ದ ಅನ್ನೋದನ್ನು ಅಣ್ಣಾವ್ರು ಬಿಡುಗಡೆ ಬಳಿಕ ಹೇಳಿಕೊಂಡಿದ್ದರು. ಆದರೆ ಇದೇ ವೇಳೆ ವೀರಪ್ಪನ್ ವರನಟ ರಾಜ್ಕುಮಾರ್ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳುಹಿಸಿದ್ದ. ಆ ಉಡುಗೊರೆಯೇನು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದರೆ ಅಣ್ಣಾವ್ರ ಜೊತೆಗೆ ಕಾಡಿಗೆ ತೆರಳಿದ್ದ ಸಂಬಂಧಿ ನಾಗೇಶ್ ಈ ಹಿಂದೆ ಕೆಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಾವ್ರನ್ನು ಬಿಗಿದಪ್ಪಿ ವೀರಪ್ಪನ್ ಬಿಡುಗಡೆ ಮಾಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ. ಈ ಅಪಹರಣವನ್ನು ಹತ್ತಿರದಿಂದ ಅಧ್ಯಯನ ನಡೆಸಿದವರು ಕೊನೆಯ ದಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಅಣ್ಣಾವ್ರನ್ನು ಬಿಡುಗಡೆಗೊಳಿಸುವ ದಿನ ಬಿಳಿ ಪಂಚೆ ಶಾಲು ನೀಡಿ ಗೌರವಿಸಿದ್ದ. ಹಾಗೆ ವೀರಪ್ಪನ್ ಸಹಚರ ಸೇತುಕುಳಿ ಆನೆದಂತದಿಂದ ಮಾಡಿದ್ದ ಶಿವಲಿಂಗವನ್ನು ಉಡುಗೊರೆಯಾಗಿ ನೀಡಿದ್ದ ಎಂದು ಸಂದರ್ಶನವೊಂದರಲ್ಲಿ ನಾಗೇಶ್ ರಿವೀಲ್ ಮಾಡಿದ್ದಾರೆ. ಆದರೆ ಅಣ್ಣಾವ್ರ ಕುಟುಂಬವಾಗಲಿ ಸಂಬಂಧಪಟ್ಟವರೇ ಆಗಲಿ ವೀರಪ್ಪನ್ ಕೊಟ್ಟ ಉಡುಗೊರೆಯೇನು ಅನ್ನೋದನ್ನು ರಿವೀಲ್ ಮಾಡಿಲ್ಲ. ಸದ್ಯಕ್ಕೆ ಈ ರಹಸ್ಯ ಅಧಿಕೃತವಾಗಿ ಇನ್ನೂ ಬಹಿರಂಗವಾಗಿಲ್ಲ. ಕನ್ನಡಿಗರ ಕನ್ನಡದ ಕಣ್ಮಣಿ ಡಾ ರಾಜ್ಕುಮಾರ್ ಅಗಲಿ 18 ವರ್ಷಗಳಾಗಿವೆ. ಇಂದಿಗೂ ಅಣ್ಣಾವ್ರ ನೆನಪು ಕನ್ನಡಿಗರನ್ನು ಕಾಡುತ್ತಲೇ ಇರುತ್ತೆ. ಸುಮಾರು 24 ವರ್ಷಗಳ ಹಿಂದೆ ಅಣ್ಣಾವ್ರನ್ನು ನರಹಂತಕ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದರು. ಆ ವೇಳೆ ಇಡೀ ಕರ್ನಾಟಕದ ಜನತೆ ಆತಂಕಕ್ಕೆ ಒಳಗಾಗಿತ್ತು. ಅಭಿಮಾನಿಗಳು ಕನ್ನಡಿಗರು ವೀರಪ್ಪನ್ಗೆ ಹಿಡಿಶಾಪ ಹಾಕಿದ್ದರು. ಬರೋಬ್ಬರಿ 108 ದಿನಗಳ ಕಾಲ ಅಣ್ಣಾವ್ರನ್ನು ಕಾಡುಮೇಡು ಅಂತ ವೀರಪ್ಪನ್ ಅಲೆದಾಡಿಸಿದ್ದ. ಹುಟ್ಟೂರು ಗಾಜನೂರಿನಲ್ಲಿ ಇದ್ದ ಡಾ ರಾಜ್ಕುಮಾರ್ ಅವರನ್ನು ಕಾಡುಗಳ್ಳ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ. ಇಲ್ಲಿಂದ ಮುಂದಕ್ಕೆ ನಡೆದಿದ್ದು ನಿಜಕ್ಕೂ ರೋಚಕ. ಅಣ್ಣಾವ್ರ ಅಪಹರಣದ ಬಳಿಕ ಸರ್ಕಾರ ಹಾಗೂ ವೀರಪ್ಪನ್ ಮಧ್ಯೆ ಏನು ಮಾತುಕತೆ ನಡೆಯಿತು? ಅಣ್ಣಾವ್ರನ್ನು ವಾಪಸ್ ಕರೆದುಕೊಂಡು ಬರುವುದಕ್ಕೆ 108 ದಿನ ಹಿಡಿದಿದ್ದೇಕೆ? ಆ ವೇಳೆ ಅಣ್ಣಾವ್ರನ್ನು ಬಿಡಿಸಿಕೊಂಡು ಬರುವುದಕ್ಕೆ ಯಾರೆಲ್ಲ ಮುಂಚೂಣಿಯಲ್ಲಿದ್ದರು ಅನ್ನೋದೇ ಇಂಟ್ರೆಸ್ಟಿಂಗ್ ಕಥೆ. ಅಣ್ಣಾವ್ರ ಕಿಡ್ನಾಪ್ ವಿಷಯ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಪರಿಸ್ಥಿತಿ ಹಿಂಸಾಚಾರಕ್ಕೆ ತಿರುಗಿತ್ತು. ಕರ್ನಾಟಕ ಸರ್ಕಾರಕ್ಕೆ ಈ ಅಪಹರಣ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿತ್ತು. ಈ ವೇಳೆ ತೆರೆಮರೆಯಲ್ಲಿ ಏನೆಲ್ಲಾ ನಡೆಯಿತು? ಯಾರು ಎಷ್ಟು ಹಣ ಕೊಟ್ಟರು? ತಾನು ಹೇಗೆ ವೀರಪ್ಪನ್ ಭೇಟಿ ಮಾಡುವುದಕ್ಕೆ ಪಟ್ಟ ಪ್ರಯತ್ನ ಎಲ್ಲವನ್ನು ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎನ್ಆರ್ ರಮೇಶ್ ರಿವೀಲ್ ಮಾಡಿದ್ದಾರೆ. ಅಣ್ಣಾವ್ರು ಕಿಡ್ನಾಪ್ ಆಯ್ತಲ್ಲ, ಕಾಡಿಗೆ ಹೋದ ಮೊದಲ ವ್ಯಕ್ತಿ ನಾನೇ. ಫಾರೆಸ್ಟ್ಗೆ ಹೋಗುವ ಮುಂಚೆ ಇದೇ ರಂಗನಾಥ್ ಅನ್ನು ಕರೆದುಕೊಂಡು ಹೋಗುತ್ತೇನೆ, ಯಾಕಂದ್ರೆ ಅಲ್ಲಿ ಒಳಗಡೆ ಇದ್ದಿದ್ದು ಯಾರು ಅಂತ ನಮಗೆ ಗೊತ್ತಾಗಿ ಹೋಯ್ತು. TNRT TNLA ಹುಡುಗರು ಅಂತ ಈ ಎರಡು ಗ್ಯಾಂಗ್ನವರು ಅಣ್ಣಾವ್ರನ್ನು 2000ನೇ ಇಸವಿಯಲ್ಲಿ ಕಿಡ್ನಾಪ್ ಮಾಡುತ್ತಾರೆ. ಕಿಡ್ನಾಪ್ ಮಾಡಿದ ಮೇಲೆ ನನಗೆ ತಮಿಳು ಉಗ್ರವಾದಿಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ.
ಅವರಿಗೆ ಎಡಿಟಿಗೆ ಸೇರಬೇಕು ಅಂತ ಒಂದು ಲಿಂಕ್ ಇತ್ತಲ್ಲ, ಆ ಲಿಂಕ್ ಅನ್ನು ಬಳಸಿಕೊಂಡು ತಕ್ಷಣವೇ ರಂಗನಾಥ್ ಅವರನ್ನು ಕರೆದುಕೊಂಡು ಕೊಳತ್ತೂರು ಮಣಿಯ ಬಳಿ ಹೋಗುತ್ತೇವೆ. ಕೊಳತ್ತೂರು ಮಣಿಯವರು ನಾನು ಅವರನ್ನು ಟೆಸ್ಟ್ ಮಾಡುವುದಕ್ಕೆ ಆದರೆ ಮಾಡುತ್ತೇನೆ ಎಂದು ಹೇಳಿದ್ದರು. ಮಾತುಕತೆಯನ್ನೆಲ್ಲ ಮಾಡಿಕೊಂಡು ಬಂದ್ವಿ ಎಂದು ಅಟ್ಟಹಾಸದ ನಿರ್ದೇಶಕ ಎಂಆರ್ ರಮೇಶ್ ಹೇಳಿದ್ದಾರೆ. ಕನ್ನಡದ ಇಷ್ಟೆಲ್ಲ ಪ್ರಯತ್ನ ಮಾಡಿ ಬೆಂಗಳೂರಿಗೆ ಹಿಂತಿರುಗಿದ ಬಳಿಕ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಾರೆ. ಆಮೇಲೆ ಏನಾಯ್ತು ಕೇಳಿ. ಅಷ್ಟೊತ್ತಿಗೆ 6 ದಿನಾನೋ 7 ದಿನಾನೋ ಆಗಿತ್ತು. ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ನಾರಾಯಣಗೌಡರು, ಈಗ ಅನುಚಿತ್ ಅಂತ ಇದ್ದಾರಲ್ಲ ಜಾಯಿಂಟ್ ಕಮಿಷನರ್ ಟ್ರಾಫಿಕ್, ಅವರ ತಂದೆಯವರು ಡಿಸಿಪಿಯಾಗಿದ್ದರು. ನಾರಾಯಣಗೌಡರು ಹಾಗೂ ಗೋಪಾಲ್ ಹೊಸೂರು ಇಬ್ಬರೂ ನಾನು ಹೇಳಿದ ಕಥೆಯನ್ನು ಕೇಳಿ ಅವರು ಥ್ರಿಲ್ ಆಗಿದ್ದರು. ಇದು ಸರಿಯಾದ ದಾರಿ, ನೀವು ಸರ್ಕಾರವನ್ನು ಅಪ್ರೋಚ್ ಮಾಡಿ ಖರ್ಗೆಯವರಿಗೆ ಹೇಳು ಅಂದರು. ಆಗ ಖರ್ಗೆಯವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರ ಬಳಿ ಮಾತಾಡುತ್ತೇನೆ, ಅವರಿಗೆ ಏನೂ ಗೊತ್ತಾಗುತ್ತಲೇ ಇಲ್ಲ. ಆಮೇಲೆ ಚಿನ್ನೇಗೌಡರು ನನ್ನನ್ನು ಕರೆದುಕೊಂಡು ಕೆಂಪಯ್ಯ ಅವರ ಹತ್ತಿರ ಕರೆದುಕೊಂಡು ಹೋದರು ಎಂದಿದ್ದಾರೆ. ಎನ್ಆರ್ ರಮೇಶ್ ಹಾಗೂ ಕೆಂಪಯ್ಯ ಅವರ ಮಧ್ಯೆ ನಡೆದ ಮಾತುಕತೆ ಸಫಲವಾಗಲಿಲ್ಲ. ಎನ್ಆರ್ ರಮೇಶ್ ಹಿಡಿದಿದ್ದ ದಾರಿ ಕೆಂಪಯ್ಯ ಅವರಿಗೆ ಸರಿ ಕಾಣಲಿಲ್ಲ. ಅಲ್ಲಿ ಕೂತು ಮಾತಾಡಬೇಕಾದರೆ, ಕೆಂಪಯ್ಯ ನೀನು ಹೇಗೆ ಹೋದೆ ಅಂದರು. ನಾನು ರಂಗನಾಥ್ ಅಂದಾಗ ಅವರಿಗೆ ಸ್ವಲ್ಪ ಇರಿಸು ಮುರಿಸು ಆಯ್ತು ಅನಿಸುತ್ತೆ. ತಮಿಳು ಉಗ್ರವಾದಿಗಳ ಜೊತೆ ಹೋಗಿದ್ದಾನೆ, ಸರಿ ಬರುತ್ತೋ ಇಲ್ವೋ ಅಂತ ಅವರು ಅಂದುಕೊಂಡಿರಬಹುದು. ನೀವು ಹೇಳಿದರೆ ಮತ್ತೆ ಹೋಗುತ್ತೇನೆ ನಾನು ಅಂತ ಹೇಳಿದೆ. ರೂಟ್ ಸಿಕ್ಕಿದೆ ಎಂದು ಹೇಳಿದೆ. ಬೇಡ ಅಂದಮೇಲೂ ಇನ್ನೂ 2 ಬಾರಿ ಹೋಗಿ ಬಂದೆ ಎಂದು ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ. ಎನ್ಆರ್ ರಮೇಶ್ ಇಷ್ಟೆಲ್ಲ ಮಾಡಿ ಮುಗಿಸುವ ಹೊತ್ತಿಗೆ ತಮಿಳುನಾಡಿನ ಪತ್ರಕರ್ತ ನಕ್ಕೀರನ್ ಗೋಪಾಲ್ ಅವರನ್ನು ಸಂಧಾನಕ್ಕೆ ನೇಮಕ ಮಾಡಲಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಕ್ಕೀರನ್ ಗೋಪಾಲ್ ಹೋಗುವುದಕ್ಕೆ ಆಯ್ಕೆ ಆಗುತ್ತಾರೆ. ಆಗ ನಾನು ನಕ್ಕೀರನ್ ಗೋಪಾಲ್ ಫ್ಲಾಪ್ ಶೋ ಅಂತ ಹೇಳುತ್ತೇನೆ, ಇದು ವರ್ಕ್ಔಟ್ ಆಗಲ್ಲ ಅಂತ. ಅದಾಗಲೇ ನಕ್ಕೀರನ್ ಗೋಪಾಲ್ ಸಾಕಷ್ಟು ಸಂದರ್ಶನ ಮಾಡಿರುತ್ತಾರೆ. ಅವರೇ ವೀರಪ್ಪಂಗೆ ಸಾಕಷ್ಟು ಐಡಿಯಾ ಕೊಟ್ಟಿದ್ದಾರೆ, ಮಾಡಿದರೆ ದೊಡ್ಡದು ಹೊಡಿ ಅಂತ. ಆಗ ಅಣ್ಣಾವ್ರ ಹೆಸರೆಲ್ಲ ಬಂದಿದೆ ಅಲ್ಲಿ. ನಕ್ಕೀರನ್ ಗೋಪಾಲ್ ಅಲ್ಲಿ ಹೋಗಿ ಅಣ್ಣಾವ್ರನ್ನ ನೋಡಿದಾಗ ನಿಮ್ಮಂತ ದೇವರನ್ನು ಕರೆದುಕೊಂಡು ಬಂದಿದ್ದಾನಲ್ಲ ಅಂತ ಹೇಳುತ್ತಿದ್ದರು. ಇಲ್ಲಿ ಬಂದು ನಿಜಕ್ಕೂ ನನಗೆ ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ ಅಂತ ಹೇಳುವುದು. ವೀರಪ್ಪನ್ ಹತ್ತಿರ ಹೋಗಿ ಎಂಥ ಪ್ರೈಸ್ ಕ್ಯಾಚ್ ಗ್ರೇಟ್ ಅನ್ನೋದು. ಅದಾದ್ಮೇಲೆ ದುಡ್ಡು ಹೋಗುವುದಕ್ಕೆ ಶುರುವಾಯ್ತು ಎಂದಿದ್ದಾರೆ. ಅಣ್ಣಾವ್ರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ಯಮಿಗಳು, ನಿರ್ಮಾಪಕರು, ರಾಜಕಾರಣಿಗಳು ಹಣವನ್ನು ಕೊಟ್ಟಿದ್ದಾರೆ, ದುಡ್ಡು ಹೋಗುತ್ತಿದೆ. ನನಗೆ ಚೆನ್ನಾಗಿ ಗೊತ್ತು ಇದು ಸಕ್ಸಸ್ ಆಗಲ್ಲ ಅಂತ. ಸರ್ಕಾರ ಅಲ್ಲ, ಯಾರ್ಯಾರೋ ಸಹಾಯ ಮಾಡಿದ್ದಾರೆ. ಸಂಗ್ರಾಮ್ ಸಿಂಗ್ ಕಲೆಕ್ಟ್ ಮಾಡಿದ್ದು, ಅದಾದ್ಮೇಲೆ ರಾಕ್ಲೈನ್ ಅವರು ಕೊಟ್ಟಿದ್ದಾರೆ, ಡಿಕೆಶಿಯವರು ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟಿದ್ದಾರೆ, ಸಿದ್ಧಾರ್ಥ್ ಅವರು ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟು 50 ಕೋಟಿ ರೂಪಾಯಿವರೆಗೂ ಹೋಗಿದೆ, ಅದರಲ್ಲಿ ಸಂದೇಹವೇ ಇಲ್ಲ ಎಂದು ವೀರಪ್ಪನ್ ಸಿನಿಮಾದ ನಿರ್ದೇಶಕ ಎಂಆರ್ ರಮೇಶ್ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಬೆಂಗಳೂರಿಗೆ ಹಿಂತಿರುಗಿದ ಬಳಿಕ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಾರೆ.